Good morning, dear students. Subject Kannada, first standard. In this story, Jana Mekegalu. Children, open your textbook, page number 32. Chitra Katha Sarani 3. Picture Stories Series 3. Makkale, Indina Taragatiyalli ಜಾನ ಮೇಕೆಗಳು ಎಂಬ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ ಚಿಲ್ಡ್ರನ್? ಓಕೆ ಚಿಲ್ಡ್ರನ್, ಸಿ ದ ಪಿಕ್ಚರ್. ಸಿ ದ ಪಿಕ್ಚರ್, ಏನಿದೆ ಈ ಪಿಕ್ಚರಲ್ಲಿ? ಫಸ್ಟ್ ಪಿಕ್ಚರಲ್ಲಿ ಏನಿದೆ? ರಿವರ್ ಇದೆ, ನದಿ ಹರಿತಾ ಇದೆ, ಮತ್ತು ಹಿಲ್ಸ್ ಇದೆ, ಬೆಟ್ಟ ಗುಡ್ಡ ಇದೆ, ಮತ್ತು ಟ್ರೀ ಗಿಡಗಳಿವೆ, ಹಚ್ಚ ಹಸಿರಾದಂಥ ಗಿಡಗಳು, ಹಿಲ್ಸ್ ಮತ್ತು ರಿವರ್ ಇದೆ. ಮತ್ತೇನಿದೆ ಇಲ್ಲಿ? ಸೇತುವೆ ಕಟ್ಟಿದ್ದಾರೆ. ಏನು ಕಟ್ಟಿದ್ದಾರೆ? ಸೇತುವೆ. ಸೇತುವೆ ಮೀನ್ಸ್ ಏನಂದರೆ, ಸೇತುವೆ ಮೀನ್ಸ್ ಬ್ರಿಡ್ಜ್. ಬ್ರಿಡ್ಜ್ ಕಟ್ಟಿದ್ದಾರೆ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಪಿಕ್ಚರ್ ನೋಡಿ. ನೆಕ್ಸ್ಟ್ ಪಿಕ್ಚರಲ್ಲಿ ಏನಿವೆ? ಜಾಣ ಮೇಕೆಗಳು. ಎರಡು ಮೇಕೆಗಳಿವೆ. ಯಾವ ಮೇಕೆಗಳು? ಎರಡು ಜಾಣ ಮೇಕೆಗಳು. ಕ್ಲೇವರ್ ಗೋಡ್ಸ್ ಅಂದರೆ ಭಾಳ ಬುದ್ಧಿವಂತ ಆದಂಥ, ಬ್ರಿಲಿಯಂಟ್ ಆದಂಥ ಎರಡು ಮೇಕೆಗಳು, ಗೋಡ್ಸ್. ಓಕೆ ಚಿಲ್ಡ್ರನ್, ಇವೇನು ಮಾಡ್ತಾ ಇದ್ದಾವೆ? ಈ ಸೇತುವೆಯಿಂದ ಈ ಸೈಡ್ ಏನು ಮಾಡಬೇಕು? ದಾಟಿ ಬರಬೇಕು. ಆದರೆ ಇದ್ರ ಸೇತುವೆಯಲ್ಲಿ ಏನಾಗಿದೆ? ಸ್ವಲ್ಪ ಸಣ್ಣದಾದಂಥ ಇದೆ ಪ್ಲೇಸ್, ಅವಕ್ಕೆ ದಾಟಲು ಬರುವುದಿಲ್ಲ. ಒಂದ್ರ ಮೇಲೆ ಒಂದು ಹತ್ತಿ ದಾಟಬೇಕು. ಹೆಂಗೆ ದಾಟಬೇಕು ವಿಚಾರ ಮಾಡ್ತಾ ಇದ್ದಾವೆ. ಅವು ಹೆಂಗೆ ದಾಟ್ಬೋದು ಇಲ್ಲಿಂದ್ರ? ಮಕ್ಕಳೇ ನೀವೇ ಹೇಳಿ ನೋಡೋಣ, ಈ ಕಥೆಯಲ್ಲಿ ಇವೆಲ್ಲ ಹೆಂಗೆ ದಾಟಿ ಹೋಗ್ತಾವೆ? ಒಂದೇ ಕಡೆಯಿಂದ ಒಬ್ಬರು ದಾಟಿದ್ದಿಂದ ಮತ್ತೊಬ್ಬರು ದಾಟಬೇಕು. ಆ ರೀತಿ ಏನಾಗಿದೆ? ಈ ಸೇತುವೆ ಇದೆ. ಇವು ವಿಚಾರ ಮಾಡ್ತಾ ಇದ್ದು ಜಾಣಮಿಕ್ಕಿಗಳು ಏನು ಮಾಡ್ತಾ ಇದ್ದಾವೆ? ವಿಚಾರ ಮಾಡ್ತಾ ಇದ್ದವು. ನೋಡಿ ಚಿಲ್ಡ್ರನ್, ಥರ್ಡ್ ಪಿಕ್ಚರಲ್ಲಿ ಏನಿದೆ ಅಂದರೆ, ಈ ಮೇಕೆಗಳು ತಮಗೆ ತಾವೇ ಹಿಡಿದುಕೊಳ್ಳೋಕ್ಕದ್ದು. ಹೆಂಗೆ ದಾಟ್ಬೋದು ಇನ್ನು ನಾವು? ಹೆಂಗೆ ದಾಟ್ಬೋದು ಅಂತ? ಹಿಂಗೆ ದಾಟ್ಬೋದಾ, ಹಿಂಗೆ ದಾಟ್ಬೋದಾ, ಈ ಪ್ಲೇಸನ್ನೇ ಹೆಂಗೆ ದಾಟ್ಬೋದು? ಅದು ಓನ್ಲಿ ಒನ್ ವೇ ಇದೆ. ಹಾಂ, ಸ್ವಲ್ಪನೂ ಮೂವ್ ಮಾಡೋಕ್ಕೆ ಬರುವುದಿಲ್ಲ. ಒಂದು ಮೇಕೆಗೆ ಮೂವ್ ಮಾಡಿದ್ರೆ ಮತ್ತೊಂದು ಹೋಗಬೇಕಂದ್ರೆ ಅದು ಬರೋದೇ ಇಲ್ಲ. ಓನ್ಲಿ ಒನ್ ವೇ ಇದೆ ಅದು. ಅದಕ್ಕೆ ನೆಕ್ಸ್ಟ್ ದ ಪಿಕ್ಚರ್, ನೆಕ್ಸ್ಟ್ ಸಿ ದ ಪಿಕ್ಚರ್ ನೋಡಿ. ಇಲ್ಲಿ ಏನಿದೆ ಅಂದರೆ, ಇಲ್ಲಿ ನೋಡಿ ವಾಪಸ್ ಹೋಗ್ತಾ ಇದ್ದು ಮೇಕೆಗಳು. ಏನು ಮಾಡಕತ್ತವು? ಒಂದಕ್ಕೊಂದು ದಾಟಕ್ಕೆ ಬರ್ತಾ ಇಲ್ಲ ಅಂತ ಮತ್ತು ವಾಪಸ್ ಹೋಗ್ತಾ ಇದ್ದು ವಿಚಾರ ಮಾಡಕತ್ತವು. ಏನು ಮಾಡೋದು, ಹೆಂಗೆ ದಾಟೋದು ನಾವು ಇಲ್ಲಿಂದ, ಹೆಂಗೆ ದಾಟಿ ಹೋಗ್ಬೋದು ಅಂತ ಏನು ಮಾಡೋಕತ್ತು? ವಿಚಾರ ಮಾಡ್ತಾ ಇದ್ದು. ಮೂವ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅದು ಓನ್ಲಿ ಒನ್ ವೇ ಇದೆ, ಹೆಂಗೆ ದಾಟ್ಬೋದು ಅಂತ ವಿಚಾರ ಮಾಡ್ತಾ ಇದ್ದು. ನೆಕ್ಸ್ಟ್ ನೋಡಿ ಚಿಲ್ಡ್ರನ್, ನೆಕ್ಸ್ಟ್ ಸೀದ ಪಿಕ್ಚರ್ ಏನಿದೆ ಅಂದರೆ, ಆ ಮೇಕೆಗಳು ಫುಲ್ ಶಾಣ ಮೇಕೆಗಳು, ಬುದ್ಧಿವಂತ ಮೇಕೆಗಳಿದ್ದು ಅಲ್ಲ. ಅವು ವಿಚಾರ ಮಾಡಿದ್ದು. ಹೆಂಗೆ ವಿಚಾರ ಮಾಡಿದ್ದು ನೋಡಿ. ಒಂದು ಮೇಕೆ ಸ್ಟ್ಯಾಂಡ್ ಅಪ್ ಅಂದರೆ ಒಂದು ಮೇಕೆ ಎದ್ದು ನಿಂತಿದೆ. ಒಂದು ಮೇಕೆ ಸ್ಟ್ಯಾಂಡಪ್ ಇದೆ. ಇನ್ನೊಂದು ಮೇಕೆ ಅದರ ಅಂಡರ್ ಸೈಡ್ ಅಂದರೆ ಅದರ ಒಳಗಡೆ ಸೈಡಿಂದ ದಾಟಿ ಹೋಗ್ತಾ ಇದೆ ನೋಡಿ. ಇಲ್ಲಿ ಒಂದು ಮೇಕೆ ಎದ್ದು ನಿಂತು ಸಾವಕಾಶ ದಾಟ್ತಾ ಇದೆ. ಇನ್ನೊಂದು ಮೇಕೆ ಏನು ಮಾಡ್ತಾ ಇದೆ? ಅದ್ರ ಒಳಗಡೆಯಿಂದ ದಾಟಿ ಹೋಗಿ ಈ ಕಡೆ ಬಂತು. ಇನ್ನೊಂದು ಮೇಕೆ ಈ ಸೈಡ್ ಬಂತು. ಅಂದರೆ ಇವೆಷ್ಟು ಗುಡ್ ಮೇಕೆಗಳಿವೆ, ಜಾಣೆ ಮೇಕೆಗಳಿವೆ ನೋಡಿ. ಇವು ಬ್ರಿಲಿಯಂಟ್ ಇವೆಲ್ಲ. ವಿಚಾರ ಮಾಡಿ, ಹಿಂಗೆ ಒಂದ್ರೊಳಗಿಂದ್ರ ಒಂದು ಅಂಡರ್, ಒಂದು ಮೇಕೆ ಸ್ಟ್ಯಾಂಡಿಂಗ್ ಇದೆ, ಇನ್ನೊಂದು ಮೇಕೆ ಅದರ ಅಂಡರ್ ಒಳಗಿಂದ ದಾಟಿ ಈ ಕಡೆ ಬಂತು ನೋಡಿ. ಇಲ್ಲಿ ನೆಕ್ಸ್ಟ್ ಸೀ ದ ಪಿಕ್ಚರ್. ಈ ಪಿಕ್ಚರಲ್ಲಿ ನೋಡಿ, ಈ ಮೇಕೆ ಈ ಸೈಡ್ ಬಂತು, ಈ ಮೇಕೆ ಈ ಸೈಡ್ ಬಂತು. ಚಿಲ್ಡ್ರನ್, ನಮ್ಗೆ ಈ ಸ್ಟೋರಿಯಿಂದ ತಿಳಿದು ಬರೋದು ಏನಂದರೆ, ನಾವು ಏನೇ ಮಾಡಬೇಕಂದ್ರು ವಿಚಾರ ಮಾಡಿ ಮಾಡಬೇಕು, ಬುದ್ಧಿ ಉಪಯೋಗಿಸಬೇಕು. ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿದರೆ ನಾವು ಈಸಿಯಾಗಿ ದಾಟ್ಬೋದು. ಏನು ಮಾಡ್ಬೋದು? ಈಸಿಯಾಗಿ ಒಂದು ಕಡೆಯಿಂದ ಮತ್ತೊಂದು ದಾಟ್ಬೋದು, ಪ್ರತಿಯೊಂದರಲ್ಲೂ ದಾಟ್ಬೋದು. ಅವೇನು ಮಾಡ್ತು? ಟ್ರೈ ಅಗೇನ್ ಆ್ಯಂಡ್ ಅಗೇನ್, ಹಿಂಗೆ ಅಗೇನ್ ಟ್ರೈ ಅಗೇನ್ ಆ್ಯಂಡ್ ಅಗೇನ್ ಅಂದರೆ ಪ್ರಯತ್ನ ಮಾಡಿತು. ಮರಳಿ 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 ಪ್ರಯತ್ನ ಮಾಡಿ ಏನು ಮಾಡಿದ್ದು? ಅವು ಆ ಸೇತುವೆಯನ್ನು ದಾಟಲು ಈಸಿ ಆಯಿತು ಅವಕ್ಕೆ. ಅದಕ್ಕೆ ನಾವೇನೇ ಯಾವುದೇ ಕೆಲಸ ಮಾಡಬೇಕಾದ್ರೂ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಅದರಲ್ಲಿ ಗುರಿ ಮುಟ್ಟುವವರೆಗೂ ಏನು ಮಾಡಬೇಕು? ನಾವು ಅದರಲ್ಲಿ ಜಯವನ್ನು ಸಾಧಿಸಬೇಕು. ಹಾಂ, ಟ್ರೈ ಅಗೇನ್ ಆ್ಯಂಡ್ ಟ್ರೈ ಬೆಸ್ಟ್. ಚಿಲ್ಡ್ರನ್, ಈ ಸ್ಟೋರಿಯಿಂದ ನಾವೇನು ತಿಳ್ಕೊಂಡು, ಒಂದು ಯಾವುದನ್ನೇ ನಮ್ಮ ಗುರಿ ನಮ್ಮ ಏನಿದೆ ಅದನ್ನು ಮುಟ್ಟುವವರೆಗೂ ನಾವು ನಮ್ಮ ಸತತ ಪ್ರಯತ್ನ ಮಾಡಬೇಕು. ಇದರಿಂದ ಈ ಮೇಕೆಗಳೇನು ಮಾಡು, ತಮ್ಮ ಪ್ರಯತ್ನದಿಂದ ಆ ಸೇತುವೆಯನ್ನು ದಾಟಿದವು. ಓಕೆ, ಓನ್ಲಿ ಒನ್ ವೇ ಇದ್ದಂಥ ಸೇತುವೆಯಲ್ಲಿ ಅವು ದಾಟಿ ಅವು ತಮ್ಮ ಪ್ಲೇಸಿಗೆ ಬಂದವು. ಓಕೆ ಚಿಲ್ಡ್ರನ್, ನಿಮ್ಗೆ ಈ ಸ್ಟೋರಿ ಇಷ್ಟ ಆಯ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್.
ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.